ಈ ಒಂದು ವಿಡಿಯೋದಲ್ಲಿ ನಾವು ಸ್ಟೇಟ್ ಬಿಲ್ಲಿನ ಮೇಲೆ ಪ್ರೆಸಿಡೆಂಟ್ಗೆ ಯಾವೆಲ್ಲ ಚಾಯ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಬಲೇ ಲಾಸ್ಟ್ ಕ್ಲಾಸಲ್ಲಿ ಆ ಪ್ರೆಸಿಡೆಂಟಿನ ಚಾಯ್ಸು ಯೂನಿಯನ್ ಬಿಲ್ ಮೇಲೆ ಯಾವೆಲ್ಲ ಚಾಯ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ನೋಡಿದ್ದೀವಿ. ಇವಾಗ ಸ್ಟೇಟ್ ಬಿಲ್ಸ್ ಎರಡೂ ಕೂಡ ಒಂದೇ ಹತ್ರ ಇರಬೇಕಂತ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಟೇಟ್ ಬಿಲ್ಸು ಮತ್ತು ಯೂನಿಯನ್ ಬಿಲ್ಸು ಒಂದೇ ಹತ್ರ ಮಾಡಿದ್ದೀನಿ ಅಷ್ಟೆ ಲಾಸ್ಟ್ ಕ್ಲಾಸು. ಇವಾಗ ಈ ಕ್ಲಾಸು ಸ್ಟೇಟ್ ಬಿಲ್ಸ್ ಮೇಲೆ ಮಾಡ್ತಾ ಹೋಗ್ತಾ ಇದೆ. ಆಯಿತಾ? ಇವಾಗ ಇದು ಅರ್ಥ ಆಗಬೇಕು ಅಂದರೆ ನನಗೆ ಯೂಶ್ವಲಾಗಿ ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಏನು ಅಂತ ನೋಡ್ತಾ ಹೋಗೋಣ. ಆಯಿತಾ? ನೋಡಿ, ಇವಾಗ ಪಾರ್ಲಿಮೆಂಟ್ ಇರೋ ಹಾಗೆ, ಪಾರ್ಲಿಮೆಂಟ್ ಅಂತ ಅಂದರೆ ಏನು, ಲೋಕಸಭಾ ರಾಜ್ಯಸಭಾ ಅಲ್ವಾ. ಏನು ಮಾಡ್ತವೆ ಇವು? ಲಾಸ್ಟ್ನ ಫ್ರೇಮ್ ಮಾಡ್ತವೆ, ರೂಲ್ಸ್ನ ಫ್ರೇಮ್ ಮಾಡ್ತವೆ. ಅವೇನಾಗ್ತವೆ ಅಥವಾ ಬಿಲ್ಸ್ನ ಫ್ರೇಮ್ ಮಾಡ್ತವೆ. ಆಯಿತಾ? ಇವೇನಾಗ್ತವೆ, ಆ್ಯಕ್ಟ್ ಆಗ್ತವೆ ಅಲ್ವಾ. ಏನಕ್ಕೆ ಬೇಕು ಆ್ಯಕ್ಟು? ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾಗ ಏನು ಬೇಕು, ಆ್ಯಕ್ಟ್ಸ್ಗಳು ಬೇಕಾಗುತ್ತೆ. ಅದೇ ರೀತಿ ಸ್ಟೇಟಲ್ಲೂ ಕೂಡ ಪಾರ್ಲಿಮೆಂಟ್ ಹೆಂಗಿದೆಯೋ ಸ್ಟೇಟಲ್ಲೂ ಕೂಡ ಸ್ಟೇಟ್ ಲೆಜಿಸ್ಲೇಚರ್ ಇರುತ್ತೆ. ಅದೇ ಮಾಡುತ್ತೆ ಸೇಮ್, ಇಲ್ಲಿ ಲಾಸ್ ಮಾಡುತ್ತೆ, ರೂಲ್ಸ್ ಮಾಡುತ್ತೆ, ಬಿಲ್ಸ್ ಮಾಡುತ್ತೆ. ಆಯಿತಾ? ಏನಕ್ಕೆ ಬೇಕು? ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಅಲ್ವಾ. ಸ್ಟೇಟ್ ಲೆಜಿಸ್ಲೇಚರ್ ಯಾವ ರೋಲ್ ತೊಗೊಳುತ್ತೆ, ಪಾರ್ಲಿಮೆಂಟ್ ಯಾವ ರೀತಿ ರೋಲ್ ಮಾಡುತ್ತೋ ಅದೇ ರೀತಿ ಸ್ಟೇಟಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಏನು ಮಾಡುತ್ತೆ, ಆ ರೋಲ್ನ ಪರ್ಫಾರ್ಮ್ ಮಾಡುತ್ತೆ. ಆಯಿತಾ? ಇವಾಗ ಸ್ಟೇಟ್ ಲೆಜಿಸ್ಲೇಚರಲ್ಲಿ ವಿಧಾನಸಭಾ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೀವಿ, ವಿಧಾನ ಪರಿಷತ್ ಎರಡು ಅವಸರತ್ತದೆ. ವಿಧಾನ ಪರಿಷತ್ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್. ಆಯಿತಾ? ಆಲ್ಮೋಸ್ಟ್ 22 ಸ್ಟೇಟ್ಸಲ್ಲಿ ಒಂದೇ ಅವಸರ ಇದೆ. ಆಯಿತಾ? ಅದು ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇನ್ನು 6 ಸ್ಟೇಟ್ಸಲ್ಲಿ ಮಾತ್ರ ಏನಾಗಿದ್ದಾವೆ, ಎರಡು ಅವಸರ ಇದಾವೆ. ಆಯಿತಾ? ಇದು ಸ್ಟೇಟಿಗೆ ಬಿಟ್ಟಿದ್ದು, ಎರಡು ಅವಸರ ಇರಬೇಕು, ಒಂದು ಅವಸರ ಇರಬೇಕು ಅನ್ನೋದು ಸ್ಟೇಟಿಗೆ ಬಿಟ್ಟಿದ್ದು. ಆಲ್ಮೋಸ್ಟ್ ಎಲ್ಲ ಅವಸರ 22 ಸ್ಟೇಟಲ್ಲೂ ಒಂದೇ ಅವಸರ ಇರೋದು. ಆಯಿತಾ? ಇವಾಗ ಅದು ಬೇಕಾಗಿಲ್ಲ ನಮಗೆ. ಇವಾಗ ಸ್ಟೇಟ್ ಲೆಜಿಸ್ಲೇಚರ್ ರೋಲ್ ಗೊತ್ತಾಯಿತು. ಇವಾಗ ಬಿಲ್ ಏನಾಗಬೇಕು, ಆ್ಯಕ್ಟ್ ಆಗಬೇಕಲ್ವಾ? ಆ್ಯಕ್ಟ್ ಆಗಬೇಕು. ಆಯಿತು, ಏನಾಗಬೇಕದು? ಎರಡು ಟೆಸ್ಟ್ನ ಪಾಸ್ ಆಗಬೇಕು. ಯಾವುದು ಎರಡು ಟೆಸ್ಟು? ಹೇಗೆ ಇಲ್ಲಿ ಪಾರ್ಲಿಮೆಂಟಲ್ಲಿ ಆಗುತ್ತೋ ಅದೇ ರೀತಿ ಒಂದೇನು ಸ್ಟೇಟ್ ಲೆಜಿಸ್ಲೇಚರ್ ಇರುತ್ತಲ್ವ, ಅದೇನ ಮಾಡಬೇಕು, ಸ್ಟೇಟ್ ಲೆಜಿಸ್ಲೇಚರು ಪಾಸ್ ಮಾಡಬೇಕು ಬಿಲ್ನ ವಿತ್ ಮೆಜಾರಿಟಿ. ಆಯಿತಾ? ಪಾಸ್ ಮಾಡಬೇಕು. ನೆಕ್ಸ್ಟ್ ಎರಡನೇ ಟೆಸ್ಟ್ ಏನು, ಗವರ್ನರ್ ಏನು ಮಾಡಬೇಕು, ಅದಕ್ಕೆ ಅಸೆಂಟ್ನ ಕೊಡಬೇಕು. ಅದೇ ಅಲ್ಲಿ ಯೂನಿಯನ್ ಲೆವೆಲಲ್ಲಿ ಪ್ರೆಸಿಡೆಂಟ್ ಕೊಡಬೇಕು, ಅದೇ ಗವರ್ನರ್ ಸ್ಟೇಟ್ ಲೆವೆಲಲ್ಲಿ ಗವರ್ನರ್ ಅಸೆಂಟ್ ಕೊಡಬೇಕು. ಇವೆರಡೂ ಪಾಸ್ ಆಯಿತು ಅಂದರೆ ಏನಾಗುತ್ತೆ, ಬಿಲ್ ಇದ್ದೇನಾಗುತ್ತೆ, ಆ್ಯಕ್ಟ್ ಆಗುತ್ತೆ. ಇದು ಪ್ರೊಸೀಜರ್. ಆಯಿತಲ್ವಾ? ಇವಾಗ ಹಿಂಗಿದ್ಮೇಲೆ ಗವರ್ನರ್ ಅಂತ ಇರೋದಾಗ ಪ್ರೆಸಿಡೆಂಟ್ ರೋಲ್ ಯಾವಾಗುತ್ತೆ, ಪ್ರೆಸಿಡೆಂಟ್ ರೋಲ್ ಏನಿದೆ ಸ್ಟೇಟ್ ಬಿಲ್ಲಲ್ಲಿ ಅಂತ ಕ್ವಶನ್ ಬರ್ಬೋದು. ಇವಾಗ ಗೊತ್ತಾಗುತ್ತೆ. ಆಯಿತಾ? ಇವಾಗ ಅಂದ್ಕೊಳ್ಳೋಣ ಸ್ಟೇಟ್ ಒಂದನೇ ಟೆಸ್ಟು ಪಾಸ್ ಆಗಿದೆ ಅಂದ್ಕೊಳ್ಳೋಣ. ಬಿಲ್ ಅಂದರೆ ಸ್ಟೇಟ್ ಲೆಜಿಸ್ಲೇಚರ್ ಪಾಸ್ ಆಗಿದೆ, ಸ್ಟೇಟ್ ಲೆಜಿಸ್ಲೇಚರ್ ಏನು ಮಾಡಿದೆ, ಪಾಸ್ ಮಾಡಿದೆ ಅಂದ್ಕೊಳ್ಳೋಣ. ಇವಾಗ ಬಿಲ್ ಯಾರ ಹತ್ರ ಬಂದಿದೆ, ಗವರ್ನರ್ ಹತ್ರ ಬರುತ್ತೆ, ಯಾಕಂದರೆ ಅಸೆಂಟ್ ಬೇಕಲ್ವಾ, ಗವರ್ನರ್ ಹತ್ರ ಬರುತ್ತೆ. ಇವಾಗ ಗವರ್ನರಿಗೆ ಕೆಲವೊಂದಷ್ಟು ಚಾಯ್ಸ್ ಇದ್ದಾವೆ. ಆಯಿತಾ? ಗವರ್ನರಿಗೆ ಏನಿದ್ದಾವೆ, ಚಾಯ್ಸ್ ಇದ್ದಾವೆ. ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಈ ಕ್ಯಾನ್ ಗಿವ್ ಅಸೆಂಟ್, ಮೀನ್ಸ್ ಈ ಕ್ಯಾನ್ ಗಿವ್ ಅಸೆಂಟ್ ಟು ದ ಬಿಲ್. ಇಫ್ ಈ ಗಿವ್ಸ್ ದಟ್ ಬಿಕಮ್ಸ್ ಆ್ಯಕ್ಟ್. ಓಕೆ, ದಟ್ ಬಿಕಮ್ಸ್ ಆ್ಯಕ್ಟ್. ಈ ಕ್ಯಾನ್ ವಿತ್ಹೋಲ್ಡ್ ಅಸೆಂಟ್, ಈ ಕ್ಯಾನ್ ವಿತ್ಹೋಲ್ಡ್ ಅಸೆಂಟ್ ಅಂತಂದರೆ ಏನಾಗುತ್ತೆ, ಬಿಲ್ ಏನಾಗಲ್ಲ, ಆ್ಯಕ್ಟ್ ಆಗೋದಿಲ್ಲ. ಆಯಿತಾ? ಮತ್ತು ಇನ್ನೊಂದು ಏನು ಮಾಡೋದು, ಇವರು ರಿಟರ್ನು ಕೂಡ ಮಾಡ್ಬೋದು. ಆಯ್ತಾ? ರಿಟರ್ನ್ ಮಾಡಿದರೆ ಏನಾಗುತ್ತೆ, ಮತ್ತೆ ವಾಪಸ್ ಹೋಗುತ್ತೆ, ನೆಕ್ಸ್ಟ್ ಸಮ್ ಪ್ರೊಸೀಜರ್ ಆಗುತ್ತೆ. ಆಯಿತಾ? ಈ ಮೂರು ಚಾಯ್ಸ್ ಜೊತೆಗೆ ಇನ್ನೊಂದು ಚಾಯ್ಸ್ ಏನಿದೆ ಅಂತ ಅಂದರೆ, ಗವರ್ನರ್ ಏನು ಮಾಡ್ಬೋದು, ಬಿಲ್ನ ಪ್ರೆಸಿಡೆಂಟ್ಗೆ ರಿಸರ್ವ್ ಮಾಡ್ಬೋದು. ಅಂದರೆ ಪ್ರೆಸಿಡೆಂಟ್, ನಾನು ಇದ್ರ ಮೇಲೆ ಈ ಬಿಲ್ ಮೇಲೆ ಡಿಸಿಷನ್ ತೊಗೊಳ್ಳೋದಿಲ್ಲ, ಪ್ರೆಸಿಡೆಂಟ್ ತೊಗೊಳ್ತಾರೆ ಅಂತ ಏನು ಮಾಡ್ಬೋದು, ಆ ಬಿಲ್ನ ಪ್ರೆಸಿಡೆಂಟ್ ಹತ್ರ ಕಳಿಸ್ಬೋದು. ಆಯಿತಾ? ಇವಾಗ ಏನಾಗುತ್ತೆ, ಪ್ರೆಸಿಡೆಂಟ್ ರೋಲು ಸ್ಟಾರ್ಟ್ ಆಗುತ್ತೆ. ಯಾವುದ್ರ ಮೇಲೆ, ಸ್ಟೇಟ್ ಬಿಲ್ಸ್ ಮೇಲೆ. ಆಯಿತಲ್ವ? ಸ್ಟೇಟ್ ಬಿಲ್ಸ್ ಮೇಲೆ ಯಾರ ರೋಲ್ ಸ್ಟಾರ್ಟ್ ಆಗುತ್ತೆ, ಪ್ರೆಸಿಡೆಂಟ್ನ ರೋಲ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಗವರ್ನರು ಪ್ರೆಸಿಡೆಂಟ್ಗೆ ರಿಸರ್ವ್ ಮಾಡ್ತಾರೋ ಅಲ್ಲಿಗೆ ಗವರ್ನರ್ ರೋಲು ಮುಗೀತು ಅಂತ ಅರ್ಥ. ಅಂದರೆ ಆ ಬಿಲ್ಲು ಒಂದು ವೇಳೆ ಆ್ಯಕ್ಟ್ ಆದರೆ, ಒಂದು ವೇಳೆ ಬಿಲ್ ಏನಾದರೂ ಆ್ಯಕ್ಟ್ ಆಗಬೇಕು ಅಂತ ಅಂದರೆ ಪ್ರೆಸಿಡೆಂಟಿಂದ ಮಾತ್ರ ಸಾಧ್ಯ. ಯಾಕಂದರೆ ಗವರ್ನರ್ ರೋಲ್ ಮುಗೀತು ಅಲ್ಲಿಗೆ. ಯಾವಾಗ ರಿಸರ್ವ್ ಮಾಡ್ತಾರೋ ಅಲ್ಲಿಗೆ ಗವರ್ನರ್ ರೋಲು ಮುಗೀತು ಅಂತ ಅರ್ಥ. ಯಾರ ರೋಲ್ ಸ್ಟಾರ್ಟ್ ಆಗುತ್ತೆ, ಪ್ರೆಸಿಡೆಂಟ್ನ ರೋಲು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ
ಏನು ಅಂದ್ಕೊಳ್ಳೋಣ, ಗವರ್ನರ್ ಏನು ಮಾಡಿದ್ದಾರೆ ಅಂದ್ಕೊಳ್ಳೋಣ, ಸ್ಟೇಟ್ ಬಿಲ್ನ ಪ್ರೆಸಿಡೆಂಟ್ ಹತ್ರ ಕಳಿಸಿದ್ದಾರೆ ಅಂದ್ಕೊಳ್ಳೋಣ, ಆಯಿತಾ? ಇವಾಗ ಯಾರ ಹತ್ರ ಇದೆ ಬಿಲ್ಲು? ಪ್ರೆಸಿಡೆಂಟ್ ಹತ್ರ ಬಂದಿದೆ, ಆಯಿತಾ? ಇವಾಗ ಅವ್ರ ಹತ್ರ ಏನೇನೆಲ್ಲ ಚಾಯ್ಸ್ ಇದ್ದಾವೆ, ಸ್ಟೇಟ್ ಬಿಲ್ ಬಂದಿದೆ ಇವಾಗ, ಏನೆಲ್ಲ ಚಾಯ್ಸ್ ಇದೆ ಅಂದ್ಕೊಳ್ಳೋಣ, ಅವ್ರೇನು ಮಾಡ್ಬೋದು? ಒಂದನೇ ಚಾಯ್ಸು ಅಸೆಂಟ್ನ ಕೊಡ್ಬೋದು. ಅಸೆಂಟ್ ಕೊಟ್ರ ಬಿಲ್ ಏನಾಯಿತು? ಆ್ಯಕ್ಟ್ ಆಯಿತು, ಆಯ್ತಲ್ವ? ಬಿಲ್ ಏನಾಯಿತು? ಆ್ಯಕ್ಟ್ ಆಯಿತು. ಸೊ ಎರಡನೇ ಚಾಯ್ಸ್, ಕೊಡಲ್ಲ, ವಿತ್ಹೋಲ್ಡ್ ಮಾಡ್ತಾರೆ, ಅಸೆಂಟ್ನ ಕೊಡಲ್ಲ, ಬಿಲ್ ಏನಾಯಿತು? ಆ್ಯಕ್ಟ್ ಆಗಲಿಲ್ಲ, ಸ್ಟಾಪ್ ಆಯಿತು, ಆಯ್ತಾ? ನೆಕ್ಸ್ಟ್ ಮೂರನೇ ಚಾಯ್ಸು, ಅವ್ರೇನು ಮಾಡ್ಬೋದು? ಪ್ರೆಸಿಡೆಂಟು ರಿಟರ್ನ್ ಮಾಡ್ಬೋದು, ಆಯ್ತಲ್ವಾ? ಏನು ಮಾಡ್ಬೋದು? ರಿಟರ್ನ್ ಮಾಡ್ಬೋದು. ಇದು ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ವಲ್ಪ ಪ್ರೊಸೀಜರ್ ಇದೆ, ಸ್ಪೆಷಲ್ ಕೇಸ್ ಇದೆ, ವಿ ನೀಡ್ ಟು ಸೀ ದಟ್. ಓಕೆ, ಅದಕ್ಕಿಂತ ಮುಂಚೆ, ಈ ರಿಟರ್ನ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಚಾಯ್ಸ್ ಇದೆ. ಇದು ಏನು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗದೆ ಇರುವಂಥದ್ದು, ಆಯ್ತಾ? ಆದರೂ ಪ್ರೆಸಿಡೆಂಟ್ ಏನು ಮಾಡ್ತಾರೆ? ಎಕ್ಸಸೈಸ್ ಮಾಡ್ತಾರೆ. ಇರೋದು ಯಾವುದು ಅಂದರೆ, ಈ ಮೂರು ಆ್ಯಕ್ಷನ್ ಯಾವುದು ತೊಗೊಳ್ಳೋದಿಲ್ಲ, ಅಸೆಂಟ್ನ ಕೊಡೋದಿಲ್ಲ, ವಿತ್ಹೋಲ್ಡ್ನ ಮಾಡೋದಿಲ್ಲ, ರಿಟರ್ನು ಮಾಡೋದಿಲ್ಲ. ಸುಮ್ಮನೆ ಅವ್ರ ಹತ್ರ ಏನು ಮಾಡ್ತಾರೆ? ಬಿಲ್ ಏನು ಮಾಡ್ತಾರೆ? ಇಟ್ಕೊಳ್ತಾರೆ, ಆಯಿತಾ? ಬಿಲ್ ಏನು ಮಾಡ್ತಾರೆ? ಇಟ್ಕೊಳ್ತಾರೆ. ಸೊ ಬಿಲ್ ಏನಾಯಿತು? ಫುಲ್ಲು ಡಿಲೇ ಆಯಿತು. ಅಂತಂದರೆ ಏನೂ ಆಗ್ತಾಯಿಲ್ಲ, ಅವ್ರ ಹತ್ರನೇ ಇವೆ, ಆ್ಯಕ್ಟೂ ಆಗೋದಿಲ್ಲ, ಏನೂ ಆಗೋದಿಲ್ಲ, ಆಯಿತಾ? ಸೊ ಇದ್ಯಾಕೆ ಅಂತ ಅಂದರೆ, ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ ಇಂತಿಷ್ಟು ಟೈಮಲ್ಲಿ ಡಿಸಿಷನ್ ತೊಗೋಬೇಕು, ಇವು ಮೂರು ಚಾಯ್ಸಲ್ಲಿ ತಗೋ, ಈ ಮೂರು ಚಾಯ್ಸ್ ಯಾವುದಾದ್ರದ್ದು ಯಾವುದಾದ್ರು ಮೂರು ಚಾಯ್ಸಲ್ಲಿ ಯಾವುದಾದ್ರು ತೊಗೋಬೇಕು ಅಂತ ಟೈಮ್ ಲಿಮಿಟ್ನ ಮೆನ್ಷನ್ ಮಾಡಿದೆ. ಅದೇ ಯು ಎಸ್ ಎ ಕಾನ್ಸ್ಟಿಟ್ಯೂಷನಲ್ಲಿ 10 ಡೇಸ್ ಮೆನ್ಷನ್ ಮಾಡಿದ್ದಾರೆ, 10 ಡೇಸ್ ಒಳಗೆ ಅಲ್ಲಿನ ಪ್ರೆಸಿಡೆಂಟು ಚಾಯ್ಸ್ ತೊಗೋಬೇಕು. ಬಟ್ ಇಂಡಿಯಾದಲ್ಲಿ ಮೆನ್ಷನ್ ಮಾಡಿದೆ, ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಯಾವುದೇ ಚಾಯ್ಸ್ ತೊಗೊಳ್ತಾರೆ, ಸುಮ್ಮನೆ ಬಿಲ್ ಅವ್ರ ಜೊತೆ ಇಟ್ಕೊಳ್ತಾರೆ. ಹಿಂಗೂ ಕೂಡ ಆಗ್ಬೋದು, ಆಯ್ತಾ? ಸೊ ಇದೊಂದು ಚಾಯ್ಸು. ಇವಾಗ ರಿಟರ್ನಿಗೆ ಬರೋಣ, ಆಯಿತಾ? ಪ್ರೆಸಿಡೆಂಟ್ ಏನು ಮಾಡ್ಬೋದು? ರಿಟರ್ನ್ ಮಾಡ್ಬೋದು ಅಂತ ಹೇಳಿದೆ, ಆಯಿತಾ? ರಿಟರ್ನ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ, ಸ್ಪೆಷಲ್ ಕೇಸ್ ಅಂತ ಮೆನ್ಷನ್ ಮಾಡಿದ್ರು, ಅದು ಅರ್ಥ ಆಗಬೇಕು ಅಂದರೆ ಏನಾಗುತ್ತೆ ಅನ್ನೋದು ನೋಡೋಣ, ಆಯಿತಾ? ಏನಾಗುತ್ತೆ ಅಂತ ಅಂದರೆ, ರಿಟರ್ನ್ ಮಾಡಿದಾಗ ಏನಾಗುತ್ತೆ? ಯೂಶ್ವಲಾಗಿ ಏನಾಗುತ್ತೆ, ರಿಟರ್ನ್ ಮಾಡಿದಾಗ ಸ್ಟೇಟ್ ಲೆಜಿಸ್ಲೇಚರಿಗೆ ಬರುತ್ತೆ. ಅದೇ ಯೂನಿಯನ್ ಬಿಲ್ಸ್ ರಿಟರ್ನ್ ಮಾಡಿದಾಗ ಎಲ್ಲಿಗೆ ಹೋಗುತ್ತೆ? ಪಾರ್ಲಿಮೆಂಟ್ಗೆ ಹೋಗುತ್ತೆ. ಅದೇ ರೀತಿ ಇಲ್ಲಿ ಸ್ಟೇಟ್ ಬಿಲ್ನ ರಿಟರ್ನ್ ಮಾಡ್ತಿರೋದ್ರಿಂದ ಯಾವುದಕ್ಕೆ ಬರುತ್ತೆ? ಸ್ಟೇಟ್ ಲೆಜಿಸ್ಲೇಚರ್ ಬರುತ್ತೆ, ಆಯ್ತಲ್ವ? ಸ್ಟೇಟ್ ಲೆಜಿಸ್ಲೇಚರ್ ಏನು ಮಾಡಬೇಕಂದ್ರೆ, ವಿತಿನ್ 6 ಮಂತಲ್ಲಿ ಮತ್ತೆ ಅದ್ರ ಬಗ್ಗೆ ಡಿಸಿಷನ್ ತೊಗೋಬೇಕು, ಪಾಸ್ ಮಾಡಬೇಕು ಮಾಡಬಾರ್ದು ಅಂತ ಬಿಲ್ನ. ವಿತಿನ್ 6 ಮಂತಲ್ಲೇ ಡಿಸೈಡ್ ಮಾಡಬೇಕು ಯಾವುದು, ಸ್ಟೇಟ್ ಲೆಜಿಸ್ಲೇಚರ್. ಒಂದು ವೇಳೆ 6 ಮಂತ್ ಒಳಗೆ ಏನಾದರೂ ಪಾಸ್ ಮಾಡ್ತು, ಮತ್ತೆ ರೀಪಾಸ್ ಮಾಡ್ತು ಅಂದರೆ, ರೀಕನ್ಸಿಡರ್ ಮಾಡಿ ಮತ್ತೆ ಪಾಸ್ ಮಾಡ್ತು ವಿತ್ ಮೆಜಾರಿಟಿಯಿಂದ ಪಾಸ್ ಮಾಡ್ತು ಅಂದರೆ, ಮತ್ತೆ ಯಾರ ಹತ್ರ ಹೋಗುತ್ತೆ? ಗವರ್ನರ್ ಹತ್ರ ಹೋಗೋದಿಲ್ಲ. ಯಾಕಂದರೆ ನಾನು ಮೊದಲೇ ಹೇಳಿದ್ದೀನಿ, ಗವರ್ನರ್ ರೋಲು ಮುಗಿಯುತ್ತೆ ಅಲ್ಲಿಗೆ, ಯಾವಾಗ ರಿಸರ್ವ್ ಮಾಡ್ತಾರೋ ಅಲ್ಲಿಗೆ ಮುಗೀತು ಅವ್ರ ರೋಲು, ಆಯಿತಾ? ಹಾಗಾದರೆ ಯಾರ ಹತ್ರ ಹೋಗುತ್ತೆ ಬಿಲ್ಲು? ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ, ಆಯ್ತಲ್ವ? ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ. ಪ್ರೆಸಿಡೆಂಟ್ ಹತ್ರ ಹೋದಾಗ ಇವರಿಗೆ ಮತ್ತೆ ಚಾಯ್ಸ್ ಸಿಗುತ್ತೆ. ಯಾವ ಚಾಯ್ಸು ಅಂದರೆ, ಅಸೆಂಟ್ನ ಕೊಡ್ಬೋದು, ವಿತ್ಹೋಲ್ಡ್ನ ಮಾಡ್ಬೋದು, ಅಂದರೆ ಅಸೆಂಟ್ನ ಕೊಡದೇ ಇರ್ಬೋದು, ಆಯ್ತಲ್ವ? ಅದೇ ಯೂನಿಯನ್ ಬಿಲ್ ಕೇಸಲ್ಲಿ ರೀಪಾಸ್ ಮಾಡಿರುವಂಥ ಬಿಲ್ ಮೇಲೆ ಪ್ರೆಸಿಡೆಂಟಿಗೆ ಒಂದೇ ಒಂದು ಚಾಯ್ಸ್ ಇರುತ್ತೆ, ಅದೇನು ಅಂದರೆ ಅಸೆಂಟ್ ಕೊಡೋದು, ರೀಪಾಸ್ ಮಾಡೋ ಯೂನಿಯನ್ ಬಿಲ್ಲಲ್ಲಿ, ಆಯಿತಾ? ಅದೇ ಸ್ಟೇಟ್ ಬಿಲ್ನಲ್ಲಿ ಪ್ರೆಸಿಡೆಂಟಿಗೆ ಯಾವುದೇ ರೀತಿ ಆಬ್ಲಿಗೇಷನ್ ಇಲ್ಲ, ಷರತ್ತಿಲ್ಲ. ಏನು ಮಾಡ್ಬೋದು? ಅವರು ಅಸೆಂಟ್ನ ಕೊಡ್ಬೋದು, ವಿತ್ಹೋಲ್ಡು ಕೂಡ ಮಾಡ್ಬೋದು, ಆಯಿತಾ? ಆದರೆ ಯೂನಿಯನ್ ಬಿಲ್ಲಲ್ಲಿ ರಿಟರ್ನ್ ರೀಪಾಸ್ ಆಗಿರುವಂಥ ಬಿಲ್ ಮೇಲೆ ಅವರು ಅಸೆಂಟ್ ಕೊಡಲೇಬೇಕು ಅಂತ ಷರತ್ತಿದೆ. ಆದರೆ ಇಲ್ಲಿ ಸ್ಟೇಟ್ ಬಿಲ್ಲಲ್ಲಿ ಕೊಡ್ಬೋದು, ಕೊಡದೇನೆ ಇರ್ಬೋದು, ಇದು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿದೆ, ಆಯಿತಾ? ಸ್ಟೇಟ್ ಬಿಲ್ ಬಿಲ್, ಇದು ಡಿಫ್ರೆನ್ಸ್ ಗೊತ್ತಿರಬೇಕು. ರೀಕನ್ಸಿಡರ್ ಮಾಡಿರುವಂಥ ಬಿಲ್ ಮೇಲೆ ಪ್ರೆಸಿಡೆಂಟಿಗೆ ಒಂದೇ ಚಾಯ್ಸು ಯಾವುದು ಅಂದರೆ, ಅಸೆಂಟ್ ಕೊಡೋದು. ಯಾವುದ್ರ ಮೇಲೆ? ಯೂನಿಯನ್ ಬಿಲ್ಸ್ ಮೇಲೆ. ಅದೇ ಸ್ಟೇಟ್ ಬಿಲ್ಸ್ ಮೇಲೆ ಅಸೆಂಟ್ನ ಕೊಡ್ಬೋದು ಅಥವಾ ವಿತ್ಹೋಲ್ಡ್ನ ಮಾಡ್ಬೋದು. ಇದು ಸ್ಪೆಷಲ್ ಕೇಸ್, ಇದು ಗೊತ್ತಿರಬೇಕು, ಕ್ಲಿಯರ್? ಸೊ ಇಷ್ಟು ಇವತ್ತಿನ ಕ್ಲಾಸು. ಸಮ್ ಅಪ್ ಮಾಡಿಬಿಡೋಣ, ಏನೇನೆಲ್ಲ ಓದಿದ್ವಿ ಅನ್ನೋದು. ಸೊ ಸ್ಟೇಟ್ ಬಿಲ್ಸ್ ಇರ್ತವೆ, ಸ್ಟೇಟ್ ಬಿಲ್ಸ್ ಇದ್ದಾಗ ಯಾವಾಗ ಪ್ರೆಸಿಡೆನ್ಷಿಯಲ್ ಚಾಯ್ಸ್ ಆಗುತ್ತೆ? ಗವರ್ನರು ರಿಸರ್ವ್ ಮಾಡಿದಾಗ, ಆಯ್ತಲ್ಲ? ಪ್ರೆಸಿಡೆಂಟಿನ ಚಾಯ್ಸ್ ಏನಿದ್ದಾವೆ? ಅಸೆಂಟ್ ಕೊಡ್ಬೋದು, ವಿತ್ಹೋಲ್ಡ್ ಮಾಡ್ಬೋದು, ರಿಟರ್ನ್ ಮಾಡ್ಬೋದು, ಆಯಿತಾ? ಮತ್ತು ಹಾಗೆ ಇಟ್ಕೋಬೋದು ಅವ್ರ ಹತ್ರ,
ಆಯಿತಾ. ರಿಟರ್ನ್ ಮಾಡಿದಾಗ ಏನಾಗುತ್ತೆ, ವಿತಿನ್ 6 ಮಂತಲ್ಲಿ ಡಿಸಿಷನ್ ತೊಗೋಬೇಕು ಸ್ಟೇಟ್ ಲೆಜಿಸ್ಲೇಚರು. ನೆಕ್ಸ್ಟು ಪ್ರೆಸಿಡೆಂಟ್ಗೆ ಅಸೆಂಟ್ ಕೊಡ್ಬೋದು, ವಿತ್ಹೋಲ್ಡ್ನ ಮಾಡ್ಬೋದು. ಆದರೆ ಯೂನಿಯನಲ್ಲಿ ಅಸೆಂಟ್ನ ಕೊಡಲೇಬೇಕು, ಸ್ಟೇಟಲ್ಲಿ ಅಸೆಂಟ್ನ ಕೊಡ್ಬೋದು ಕೊಡದೇನೆ ಇರ್ಬೋದು, ಆಯಿತಾ. ಆದರೆ ರಿಟರ್ನ್ ಅಂತೂ ಮಾಡೋಕ್ಕಾಗುತ್ತಿಲ್ಲ, ಯಾಕಂದರೆ ಒಂದು ಸಲ ಮಾಡಿದ್ದಾರೆ ಆಲ್ರೆಡಿ, ಆಯ್ತಲ್ವ.